ನೆನೆಸೋದು ಬೇಡ, ರುಬ್ಬೋದು ಬೇಡ, ಕುದಿಸೋದು ಬೇಡ. 5 ನಿಮಿಷದಲ್ಲಿ ಹಾಗೆ ಸಂಡಿಗೆ ಹಿಟ್ಟನ್ನು ತಯಾರಿಸ್ಕೊಂಡು ಸಂಡಿಗೆ ಮಾಡಿ 1 ವರ್ಷ ಬೇಕಾದರೂ ಇಟ್ಟು ತಿನ್ಬೋದು. ಗರಿ ಗರಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಆ ಸೂಪರ್ ಡೂಪರ್ ರೆಸಿಪಿ ಯಾವುದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನಾನು ಮೊದಲಿಗೆ 3 ಕಪ್ಪಷ್ಟು ತೆಳು ಅವಲಕ್ಕಿನ ತಗೊಳ್ತಾ ಇದ್ದೀನಿ. 3 ಕಪ್ ಅಂತಲ್ಲ, ನೀವು ಎಷ್ಟು ಸಂಡಿಗೆ ಮಾಡಬೇಕೋ ಅದಕ್ಕೆ ಆಗೋ ಥರ ಎಷ್ಟು ಬೇಕಾದರೂ ಅವಲಕ್ಕಿನ ತಗೊಳ್ಬೋದು. ಆನಂತರ ಅದಕ್ಕೆ ನಾನು ನೀರನ್ನು ಹಾಕಿ ಒಂದ್ಸಲ ಹೀಗೆ ಕೈಯಾಡಿಸಿ ನೀರನ್ನು ಸಂಪೂರ್ಣ ಬಗ್ಗಿಸ್ಕೊಳ್ತಾ ಇದ್ದೀನಿ. ಲೇಟ್ ಮಾಡೋದು ಬೇಡ, ತೆಳು ಅವಲಕ್ಕಿ ಆಗಿರೋದ್ರಿಂದ ಬೇಗ ನೆನೆದು ಮುದ್ದೆ ಆಗಿಬಿಡುತ್ತೆ. ಸೊ ನೀರು ಹಾಕಿ ಕೂಡಲೇ ಹೀಗೆ ಬಗ್ಗಿಸಿ ನೀರನ್ನು ಸಂಪೂರ್ಣ ಸೋಸಿ ತೆಗಿಬೇಕು. ಆನಂತರ ಆ ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ಹೀಗೆ ತಗೊಂಡು ಇದಕ್ಕೆ ಬೇರೆ ಮಸಾಲೆಗಳನ್ನು ಸೇರಿಸ್ಬೇಕು. ನಿಮ್ಮ ಇಷ್ಟ ಪ್ರಕಾರ ಯಾವ ಮಸಾಲೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಜಜ್ಜಿರುವಂತಹ ಒಣಮೆಣಸಿನಕಾಯಿ, ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು ಸ್ವಲ್ಪ ಓಂ ಕಾಳು ಅಥವಾ ಅಜ್ವಾಯ್ನು, ಒಂದು ಸ್ವಲ್ಪ ಅಡುಗೆ ಸೋಡನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಾದರೂ ಹಾಕ್ಬೋದು, ಜೀರಿಗೆ ಹಾಕ್ಕೊಳ್ಬೋದು, ಇಂಗು ಹಾಕ್ಬೋದು, ಎಳ್ಳು ಹಾಕ್ಬೋದು. ಹೀಗೆ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕಿ ಮಾಡ್ಕೊಳ್ಬೋದು. ಈ ರೆಸಿಪಿನ ಮಾತ್ರ ನೀವು ತೆಳು ಅವಲಕ್ಕಿನಲ್ಲೇ ಮಾಡಬೇಕಾಗತ್ತೆ. ಇಲ್ಲಿ ನಾನು ಚೆನ್ನಾಗಿ ಅವಲಕ್ಕಿನ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಕಲಸ್ಕೊಳ್ತಾ ಇದ್ದೀನಿ. ಕಲಸಿ ಆದಮೇಲೆ ಕೈಗೆ ಚೂರೇ ಚೂರು ಎಣ್ಣೆನ ಹಚ್ಕೊಂಡು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಅಚ್ಚಲ್ಲಿ ಹಾಕಿ ಒತ್ತೋದಕ್ಕೆ ಸುಲಭ ಆಗೋ ಥರ ನಾನು ಹೀಗೆ ಉದ್ದುದ್ದವಾದ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ರಿಬ್ಬನ್ ಪಕೋಡ ಮಾಡೋದು ಅಥವಾ ಯಾವುದೇ ಆಗಲಿ ಈ ಥರ ಒಂಥರ ಚಪ್ಪಟೆ ಥರ ಉದ್ದ ಒತ್ತಕ್ಕಾಗೋ ಥರದ ಅಚ್ಚನ್ನು ಹಾಕ್ಕೊಂಡು ಮಾಡಿರೋ ಉಂಡೆನ ಅದರೊಳಗೆ ಹಾಕಿ ನಾವು ಒತ್ತಿ ಸಂಡಿಗೆನ ಒಣಸ್ಕೊಳ್ಬೇಕು. ನೀವೇ ನೋಡ್ತಿದ್ದೀರಲ್ಲ, 5 ನಿಮಿಷದಲ್ಲಿ ಸಂಡಿಗೆ ಹಿಟ್ಟು ತಯಾರಾಯಿತು. ಈ ಸಂಡಿಗೆ ಹಾಳಾಗುತ್ತೆ ಅನ್ನೋ ಯೋಚನೆ ಬೇಡ, ಕೆಟ್ಟು ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು ಆ ಥರದ ಸಂಡಿಗೆ ಇದು. ಪ್ಲಾಸ್ಟಿಕ್ ಶೀಟ್ ಮೇಲೆ, ಬಟ್ಟೆ ಮೇಲೆ ಅಥವಾ ಯಾವುದ್ರ ಮೇಲೆ ಬೇಕಾದರೂ, ಸುಮ್ಮನೆ ಹಾಗೆ ಒಂದು ಟ್ರೇ ಮೇಲೆ ಬೇಕಾದರೂ ಈ ರೀತಿ ಒತ್ತಿ ಒಣಗಿಸ್ಬೋದು. ಅಂಟ್ಕೊಳ್ಳೋದು, ಏಳ್ಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಯಾವ ಸಮಸ್ಯೆನೂ ಆಗದೇ ಇರುವಂತಹ ಒಂದು ಸಂಡಿಗೆ ಇದು. ನಾನಿಲ್ಲಿ ಬಿಸಿಲಲ್ಲಿ ಅದನ್ನು ಒಣಗಿಸ್ತಾ ಇದ್ದೀನಿ. 2 ದಿವಸ ಒಣಗಿಸಿದ್ರೆ ಸಾಕು. ಮೊದಲನೇ ದಿನ ಆಗ್ತಾ ಇದ್ದ ಹಾಗೆ ನೋಡಿ, ಅದಾಗಿನೇ ಎದ್ದು ಬರ್ತಾ ಇದೆ. ಅದನ್ನೆಲ್ಲ ನಾನೊಂದು ಪ್ಲೇಟು ಅಥವಾ ಒಂದು ಬಟ್ಲಿಗೆ ಹಾಕ್ಕೊಂಡು ಇನ್ನೊಂದು ದಿವಸ ಒಣಗಿಸಿದ್ದೀನಿ. ಇಷ್ಟು ಮಾಡಿದರೆ ಸಂಡಿಗೆ ತಯಾರಾಗುತ್ತೆ. 1 ವರ್ಷ ಅಲ್ಲ, 2 ವರ್ಷ ಬೇಕಾದರೂ ಇದನ್ನು ಇಟ್ಟು ನಾವು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಬಿಸಿ ಬಿಸಿ ಎಣ್ಣೆಗೆ ಹಾಕಿ ಸಂಡಿಗೆನ ಕಾಯಿಸಿದ್ರೆ ಆಯಿತು. ನೀವು ಯಾವಾಗಲೂ ಸಂಡಿಗೆನ ಕಾಯಿಸೋಷ್ಟೊತ್ತಿಗೆ ಎಣ್ಣೆ ಬಿಸಿ ಬಿಸಿಯಾಗಿ ಇರಬೇಕು, ಅದೊಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ ಅಲ್ವಾ. ನಾನು ಓಮ್ ಕಾಳು ಹಾಕಿ ಮಾಡಿರೋದ್ರಿಂದ ಇದನ್ನು ಸಂಜೆ ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು. ಎಣ್ಣೆನೂ ಏನು ಜಾಸ್ತಿ ಹೀರೋದಿಲ್ಲ, ತುಂಬ ಚೆನ್ನಾಗಾಗತ್ತೆ. ನೀವೇ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ, ಎಷ್ಟು ಸುಲಭವಾಗಿದೆ. ಮಳೆಗಾಲ ಶುರುವಾಗೋದ್ರೊಳಗೆ ನೀವು ಖಂಡಿತ ಈ ಸಂಡಿಗೆನ ಮಾಡಿ ನೋಡಲೇಬೇಕು, ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.